ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಬದ್ರುದ್ದೀನ್ ಮಾಣಿ. ಬಿಜೆಪಿಯ ಸರ್ವೋಚ್ಚ ನಾಯಕ ಅಮಿತ್ ಶಾ ರಾಜ್ಯ ಭೇಟಿ ಆಗಿದೆ, ಬಂದು ಹೋಗಿದ್ದಾರೆ. ಬಂದಾದಮೇಲೆ ಏನಾಗುತ್ತೆ, ಬಂದು ಹೋದ್ಮೇಲೆ ಏನಾಗುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದದ್ದು. ಆದರೆ ಯಾವಾಗ ಅಲ್ಲಿಂದ ಸಂದೇಶ ಬರುತ್ತೆ, ಇಲ್ಲಿಂದ ಹೋದ್ಮೇಲೆ ಏನೇನು ಬದಲಾವಣೆಗೆ ಅವ್ರು ಸೂಚನೆ ಕೊಡ್ತಾರೆ ಅನ್ನೋದನ್ನು ಭಾಳ ಕುತೂಹಲದಿಂದ ಬಿಜೆಪಿ ನಾಯಕರು ಮತ್ತು ಇನ್ನಿತರ ಪ್ರಮುಖರು ಎಲ್ಲರೂ ಈ ನಿರೀಕ್ಷೆಯಲ್ಲಿ ಇದ್ದಾರೆ. ಮೊದಲ ಹಂತದಲ್ಲಿ ಬರುವಂಥದ್ದು ಮಹತ್ವದ ಬದಲಾವಣೆಗಳೇನು ಅನ್ನೋದು, ಅಂದರೆ ಮುಖ್ಯಮಂತ್ರಿ ಬದಲಾಗ್ತಾರ, ಅದೀಗ ಸದ್ಯಕ್ಕಿಲ್ಲ ಅನ್ನೋದನ್ನು ಹೇಳಿ ಆಗಿದೆ. ಸಂಪುಟ ವಿಸ್ತರಣೆ ಆಗುತ್ತೋ, ಪುನರ್ರಚನೆ ಆಗುತ್ತೋ, ಪಕ್ಷದಲ್ಲಿ ಬದಲಾವಣೆ ಆಗುತ್ತೋ, ಆಡಳಿತಕ್ಕೆ ಚುರುಕು ಮೂಡಿಸ್ಬೇಕು, ಇವೆಲ್ಲವೂ ಬಾಕಿ ಉಳಿದಿರುವಂಥ ಉಳಿದ ಟಾಸ್ಕ್. ಬಿ ಜೆ ಪಿ ಮೇಲೆ ರಾಜ್ಯದ ಆಡಳಿತದ ಮೇಲೆ ಬಿದ್ದ ಪರಿಣಾಮಗಳು, ಅಂದರೆ ಈ ರಾಜ್ಯಕ್ಕೆ ಅಸ್ಥಿರತೆಯಿಂದ ಆಗಿ ಆಡಳಿತದ ಮೇಲೆ ಪರಿಣಾಮಗಳು, ಆಡಳಿತ ನೆನೆಗುದಿಗೆ ಬಿದ್ದಂಥದ್ದು, ಪಕ್ಷ ಮತ್ತು ಸರ್ಕಾರದ ನಡುವೆ ಸಮನ್ವಯತೆ ಕೊರತೆ, ಬಿ ಜೆ ಪಿ ಸರ್ಕಾರದ ಮೇಲೆ ಬಂದಿರುವಂಥ ಹಗರಣಗಳ ಆರೋಪಗಳು, ಇವೆಲ್ಲವೂ ಕೂಡ ಸದ್ಯಕ್ಕೆ ಒಂದು ರೀತಿಯ ಬ್ಯಾಡ್ ಇಮೇಜ್ ಬಂದಿದ್ದನ್ನು ತೊರೆದಾಗಲಿಕ್ಕೆ ಆಡಳಿತಕ್ಕೆ ಚುರುಕು ಮೂಡಿಸುವಂಥ ಮೊದಲ ಹಂತದ ಕೆಲಸವನ್ನು ಮುಖ್ಯಮಂತ್ರಿ ಆರಂಭಿಸಿರುವಂತೆ ಕಾಣ್ತಾ ಇದೆ. ಇದು ಏನು ಅಮಿತ್ ಶಾ ಅವರ ಭೇಟಿಯ ಮೊದಲ ಇಂಪ್ಯಾಕ್ಟ್. ಹೀಗಾಗಿ ಮುಖ್ಯಮಂತ್ರಿಗಳು ಅಮಿತ್ ಶಾ ಭೇಟಿ ಬಳಿಕ ಅಂತೂ ಮತ್ತು ಭೇಟಿಗೆ ಆ ಸಂದರ್ಭದಲ್ಲೂ ಕೂಡ ಅವರು ಹೇಳಿದಂತೆ ಆಡಳಿತಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ. ವಿವಿಧ ಜಿಲ್ಲೆಗಳಿಗೆ ಭೇಟಿ ಮತ್ತು ಏನು ಪ್ರತಿನಿತ್ಯ ತಾನೇನು ಬಜೆಟಲ್ಲಿ ಘೋಷಣೆ ಮಾಡಿದ್ದೀನಲ್ಲ, ತಾವು ಘೋಷಣೆ ಮಾಡಿರೋ ಯೋಜನೆಗಳು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದ್ದಾವೆ, ಯಾವ ಇಲಾಖೆಯ ಪ್ರಗತಿ ಎಷ್ಟಿದೆ, ಮತ್ತು ಯಾವಾಗ ಆಗಬೇಕು ಟಾಸ್ಕ್ ಕೊಡುವಂಥ ಅಥವಾ ಟಾರ್ಗೆಟ್ ಕೊಡುವಂಥ ಕೆಲಸವನ್ನು ಪ್ರತಿನಿತ್ಯ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಆರಂಭ ಮಾಡಿದರು. ಅವರೀಗ ಪ್ರತಿನಿತ್ಯ ವಿವಿಧ ಇಲಾಖೆಗಳನ್ನು ಪ್ರಗತಿ ಪರಿಶೀಲನೆ ಮಾಡುವಂಥದ್ದು, ಬಜೆಟಲ್ಲಿ ಘೋಷಣೆ ಮಾಡಿರುವಂಥ ಸರ್ಕಾರಿ ಆದೇಶಗಳನ್ನ ಮಾಡಿಸುವಂಥ ನಿಟ್ಟಿನಲ್ಲಿ ಭಾಳ ಚುರುಕಾಗಿ ಕೆಲಸವನ್ನು ಆರಂಭಿಸಿದರ ಜೊತೆಗೆ ಭಾನುವಾರ ಸೇರಿದಂತೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಎಲ್ಲ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ತುರ್ತಾಗಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ. ಅದು ಕೂಡ ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಮೊದಲ ಹಂತದ ಕೆಲಸ ಅಂತ ಹೇಳಲಾಗ್ತದೆ. ಹಾಗಾಗಿ ಅಮಿತ್ ಶಾ ಭೇಟಿ ಬಳಿಕ ಆಡಳಿತಕ್ಕೆ ಚುರುಕು ಮುಟ್ಟಿಸುವ ಕೆಲಸವನ್ನು ಮೊದಲ ಹಂತದಲ್ಲೇ ಮಾಡಿದ್ದಾರೆ. ಇನ್ನು ಉಳಿದಿರುವಂಥ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಪುನರ್ರಚನೆ ವಿಸ್ತರಣೆನೋ ಅಥವಾ ಕೆಲವು ಬದಲಾವಣೆಗಳು ಏನು, ಮತ್ತು ಆಡಳಿತ ವೈಖರಿಯಲ್ಲಿ ತರಬೇಕಾದ ಬದಲಾವಣೆಗಳು ಏನು ಅನ್ನೋದ ಸೂಚನೆಯನ್ನು ದೆಹಲಿಯಿಂದ ನಿರೀಕ್ಷೆ ಮಾಡ್ತಿರುವಂಥದ್ದು. ಹಾಗಾಗಿ ಈ ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳು ಒಂದು ಬಾರಿ ದೆಹಲಿಗೆ ಹೋಗ್ಬೋದು, ವರಿಷ್ಠರು ಸಮನ್ ಮಾಡ್ಬೋದು. ಆ ಬಳಿಕ ಅವ್ರು ಭೇಟಿ ಕೊಟ್ಟ ಬಳಿಕ ಈ ಉಳಿದ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗ್ಬೋದು, ಅಥವಾ ಅವ್ರನ್ನ ಭೇಟಿ ದೆಹಲಿಗೆ ಕರೆಸ್ಕೊಳ್ಳದೆ ನೇರವಾಗಿ ಅಲ್ಲಿಂದನೇ ಆದೇಶಗಳು ಬರ್ಬೋದು, ಅದರಂತೆ ಅವರು ಇಲ್ಲಿ ಜಾರಿಗೊಳಿಸುವಂಥ ಕೆಲಸವನ್ನು ಮಾಡ್ಬೋದು. ಇದು ಮೊದಲ ಹಂತ. ಎರಡನೇ ಹಂತ ಏನು ಅಂತೇಳಿದ್ರೆ ಪಕ್ಷದಲ್ಲಿ ಇರುವಂಥ ಬದಲಾವಣೆ, ಅದೆಲ್ಲ ಯಾವಾಗ ಅದು ಹೇಗಿರುತ್ತೆ ಅನ್ನೋದನ್ನು ಭಾಳ ಕುತೂಹಲದಿಂದ ಎಲ್ಲರೂ ಕಾಯ್ತಾ ಇರುವಂಥದ್ದು. ಹಾಗಾದರೆ ಆಡಳಿತಕ್ಕೆ ಚುರುಕು ಅಂದರೆ ಕೇವಲ ಅಧಿಕಾರಿಗಳ ಸಭೆ ಪ್ರಗತಿ ಪರಿಶೀಲನೆ ಅಷ್ಟೇನಾ, ಸರ್ಕಾರಕ್ಕೆ ಬಂದ ಕೆಟ್ಟ ಇಮೇಜನ್ನು ತೊಲಗಿಸುವುದು ಕೇವಲ ಅದರಿಂದ ಮಾತ್ರ ಸಾಧ್ಯನಾ? ಇಲ್ಲ. ಈಗ ಬಂದಿರುವಂಥ ಪ್ರಮುಖವಾಗಿ ಹಗರಣಗಳ ಆರೋಪ. ಈ ಹಿಂದೆ ಹಗರಣಗಳು ಯಾವ್ಯಾವ ಆಗಿದ್ವು, ಅದರ ಏನು ತನಿಖೆ ಪ್ರಗತಿ ಹೇಗಿದೆ, ಅದರಲ್ಲಿ ನಿಜವಾಗ್ಲೂ ಪ್ರಯೋಜನ ಆಗಿದೆಯಾ, ಈಗ ಭರವಸೆ ಮೂಡಿಸುವ ಜನರಲ್ಲಿ ನಂಬಿಕೆ ಮೂಡಿಸುವಂಥ ರೀತಿಯಲ್ಲಿ ಈ ತನಿಖೆ ಆಗ್ತಾ ಇದೆಯಾ, ಆಗತ್ತಾ? ಸರ್ಕಾರದ ಮುಂದಿರುವಂಥ ಸವಾಲು ಈಗ ಏನು, ಪಿ ಎಸ್ ಐ ನೇಮಕದಲ್ಲಿ ಆಗಿರುವಂಥ ಹಗರಣ ಇರ್ಬೋದು, ತನಿಖೆ ಅಂತ ಇರ್ಬೋದು, ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯಲ್ಲಿ ನಡೆದ ವಿವಿಧ ಪರೀಕ್ಷೆಗಳು ನಡೆದಂಥ ಗೋಲ್ಮಾಲ್ ಇದ್ದಾವೆ, ಅದರ ತನಿಖೆ ಪ್ರಗತಿ ಹೇಗಿದೆ ಮತ್ತು ಅದು ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಅನ್ನೋದು, ಆ ನ್ಯಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಭರವಸೆ ಮೂಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತಾ ಅನ್ನೋದನ್ನು ನಾವೀಗ ಕಾದು ನೋಡಬೇಕು. ಯಾಕೆ ಈ ಮಾತು ಹೇಳಿದೆ ಅಂದರೆ, ಹಿಂದೆ ಸಾಕಷ್ಟು ಈ ರೀತಿ ಹಗರಣಗಳು ಆಗಿದ್ದಾವೆ. ಏನು ಕೆ ಪಿ ಎಸ್ ಸಿಯಲ್ಲಿ ನೇಮಕದಲ್ಲಿ ಹಗರಣಗಳಿಗೆ ಆಗಿದ್ದಾವೆ, ಗೋಲ್ಮಾಲ್ಗಾಗಿದ್ದಾವೆ, ಸಿ ಡಿ ವರದಿ ಕೊಟ್ಟಿದೆ, ಕೆಲವರು ಜೈಲಿಗೆ ಹೋಗಿದ್ದಾರೆ, ಕೆಲವ್ರನ್ನ ಬಂಧನ ಆಗಿದೆ, ಒಂದಷ್ಟು ಜನರ ಮೇಲೆ ಆ ಪ್ರಕರಣಗಳು ದಾಖಲಾಗಿದೆ, ಕೆ ಪಿ ಎಸ್ ಸಿ ಸದಸ್ಯರ ಮೇಲೆ ಆ ಪ್ರಕರಣ ದಾಖಲಾಗಿದೆ, ಕೆಲವರು ಮಾಜಿ ಸದಸ್ಯರು ಜೈಲುಗಲ್ಲೂ ಹೋಗಿದ್ದಾರೆ. ಇಂಥೆಲ್ಲ ವಿದ್ಯಮಾನಗಳಾದರೂ ಕೂಡ ಯಾರಿಗೂ ಶಿಕ್ಷೆ ಆದಂಥ ಉದಾಹರಣೆಗಳು ಇಲ್ಲ. ಈಗ ಕಳೆದ 7-8 ಪ್ರಕರಣಗಳು ಇತ್ತೀಚೆಗೆ ಆಗಿರುವಂಥದ್ರಲ್ಲಿ ತನಿಖೆ ಕೆಲವು ಇನ್ನೂ ತನಿಖೆನೇ ಪೂರ್ಣ ಆಗಿಲ್ಲ, ವಿಚಾರಣೆನೇ ಪೂರ್ಣ ಆಗಿಲ್ಲ, ತನಿಖೆ ವರದಿ ಕೊಟ್ಟರು ಅದ್ರ ಬಗ್ಗೆ ಏನು ಕ್ರಮಗಳಾಗಿಲ್ಲ. ಹೀಗಿರುವಾಗ ಈಗ ನಡೆಸ್ತಿರುವಂಥ ತನಿಖೆ, ಆ ತನಿಖೆಯ ರೀತಿ ಮುಂದಿನ ದಿನಗಳಲ್ಲಿ ನ್ಯಾಯ ಯಾರಿಗಾದ್ರೂ ನ್ಯಾಯ ಸಿಗುತ್ತಾ, ಯಾರಿಗಾದ್ರು ಶಿಕ್ಷೆ ಆಗತ್ತಾ, ಅಪರಾಧಿಗಳಿಗೆ ಶಿಕ್ಷೆ ಆಗತ್ತಾ ಅನ್ನೋದನ್ನು ಕಾದು ನೋಡ್ಬೇಕು. ಯಾಕಂತೇಳಿ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಿದ್ರೆ ಮಾತ್ರ ನಿಜವಾದ ಆಡಳಿತಕ್ಕೆ ಚುರುಕು ಕೊಟ್ಟಂತೆ ಆಗತ್ತೆ. ಎಲ್ಲ ವಿದ್ಯಮಾನಗಳನ್ನ ನೋಡೋದಾದರೆ ಅಮಿತ್ ಶಾ ಭೇಟಿ ಬಳಿಕ ಸ್ವಲ್ಪನಾದರೂ ಏನು ಉಸಿರಾಡುವಂಥ ರೀತಿಯಲ್ಲಿ ಪಕ್ಷ ಚೇತರಿಸ್ಕೊಳ್ಳುತ್ತಾ, ಸರ್ಕಾರಕ್ಕೆ ಒಳ್ಳೆ ಇಮೇಜ್ ಬರುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕು. ಈ ನಡುವೆ ಮುಖ್ಯಮಂತ್ರಿ
ಬಸವರಾಜ ಬೊಮ್ಮಾಯಿ ಅವರು ಎಲ್ಲ ಆಡಳಿತ ಪ್ರಕ್ರಿಯೆಗಳನ್ನ ಮಾಡಿದ ನಡುವೆ ವಿದೇಶ ಪ್ರವಾಸ, ದೆಹಲಿ ಪ್ರವಾಸದ ಜೊತೆನೂ ಕೂಡ ಮಾಡ್ತಾ ಇದ್ರು. ದೆಹಲಿ ಏನಾದರೂ ಕರೆಸ್ಕೊಂಡ್ರೆ ದೆಹಲಿಗೆ ಹೋಗುವಂಥದ್ದು ವರಿಷ್ಠರ ಜೊತೆ ಚರ್ಚೆ ಮಾಡಲಿಕ್ಕೆ ಒಂದೆರಡು ದಿನ ಬೇಕಾಗುತ್ತೆ. ಈ ನಡುವೆ ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದೆಯಲ್ಲ, ಆ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ದೆಹಲಿಗೆ ಹೋಗಬೇಕು ಅಂತಿದ್ದಾರೆ. ವಿದೇಶ ಪ್ರವಾಸ ಕೂಡ ಮಾಡಲಿಕ್ಕೆ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈ ತಿಂಗಳಲ್ಲಿ ಅವರು ವಿದೇಶ ಪ್ರವಾಸ ಹೋಗಲೇಬೇಕಾಗತ್ತೆ. ಟೈಟ್ ಶೆಡ್ಯೂಲ್ನಲ್ಲಿ ಎಲ್ಲ ಕೆಲಸಗಳನ್ನ ಅವಳು ಮಾಡಬೇಕಾಗತ್ತೆ. ಮುಂದಿನ ವಾರದಲ್ಲಿ ಸಂಪುಟ ವಿಸ್ತರಣೆ ಮಾಡಬೇಕು, ಆಡಳಿತಕ್ಕೆ ಚುರುಕು ಕೊಡಬೇಕು, ಅದಾದ ಬಳಿಕ ತಕ್ಷಣ ವಿದೇಶ ಪ್ರವಾಸ ಮಾಡಬೇಕು. ಇವೆಲ್ಲದನ್ನು ಹೇಗೆ ಸರಿದೂಗಿಸ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು. ನೋಡೋಣ, ಆಡಳಿತಕ್ಕೆ ಚುರುಕು ಸಿಕ್ಕಿ ರಾಜ್ಯದ ಜನರಿಗೆ ಒಳ್ಳೆ ಆಡಳಿತ ಸಿಗಿದೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಇದು ಇವತ್ತಿನ ಈ ಸಂಚಿಕೆಯಲ್ಲಿ. ಮತ್ತೊಂದಷ್ಟು ವಿಷಯಗಳೊಂದಿಗೆ ಮುಂದೆ ಬರ್ತೀನಿ. ನಮಸ್ಕಾರ.